ವಿಧಾನಸಭಾ ಕ್ಷೇತ್ರದ ಕುರುಗೋಡು ಪಟ್ಟಣದ 651 ಬಾರಿ 2 ಜಮೀನಿಗೆ ಫಾರಂ ನಂಬರ್ 3 ನೀಡಿದ್ದಾರೆ ಅಂತ ಸ್ಥಳೀಯ ಜನಪ್ರತಿನಿಧಿಗಳು ಪುರಸಭೆ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿ ಮೆಹಬೂಬ್ ಪಾಷಾ ಅವರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ. ಈ ವೇಳೆ ಪುರಸಭೆ ಸದಸ್ಯ ಅನೀಫ್ ಮಾತಾಡಿ, 651 ಬಾರಿ 2 ಜಮೀನು ಪ್ರದೇಶ ಸುಮಾರು 5 ಎಕರೆ ಹೊಂದಿದ್ದು ಇದರ ಅಕ್ಕಪಕ್ಕದಲ್ಲಿ ಯಾವುದೇ ರಸ್ತೆ ಲಿಂಕ್ ಇಲ್ಲ ಹಾಗೂ ಮೂಲಭೂತ ಸೌಕರ್ಯನೂ ಇಲ್ಲ. ಆದರೂ ಪುರಸಭೆ ಅಧಿಕಾರಿಗಳು 42 ಫ್ಲಾಟ್ಗಳಿಗೆ ಫಾರಂ ನಂಬರ್ 3 ನೀಡಿ ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೂರಿ ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು, ಜಿಲ್ಲಾ ನಗರ ಅಭಿವೃದ್ಧಿ ಇಲಾಖೆಯಿಂದ ಬಂದಂತಹ ಮೆಜರ್ಮೆಂಟ್ ಪ್ರಕಾರ 100ರಷ್ಟು ಕೆಲಸದಲ್ಲಿ 42ರಷ್ಟು ಕೆಲಸ ಮಾಡಲು ಹೇಳಿದ್ದೇವೆ. ಆನಂತರ ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನ ನೋಡಿ ಫ್ಲಾಟ್ಗಳನ್ನ ಪರಿಶೀಲನೆ ಮಾಡಿ ಫಾರಂ ನಂಬರ್ 3 ನೀಡೋದಕ್ಕೆ ರೆಡಿ ಮಾಡಿದ್ದೇವೆ ಹೊರತು ಇನ್ನೂ ನೀಡಿಲ್ಲ ಅಂತ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಇದಕ್ಕೂ ಪಟ್ಟು ಬಿಡದ ಸದಸ್ಯರು, ನೀವು ಈಗಾಗಲೇ ಫ್ಲಾಟ್ ಅನ್ನ ಪರಿಶೀಲನೆ ಮಾಡದೆ ಜಮೀನು ಮಾಲೀಕರಿಗೆ ಫಾರಂ ನಂಬರ್ 3 ನೀಡಿದ್ದೀರಿ, ಅದನ್ನ ನಾವು ಕೂಡ ಕಣ್ಣಾರೆ ನೋಡುತ್ತೇವೆ. ಇದಕ್ಕೆ ನೀವು ತಕ್ಷಣ ಮಾಲೀಕರಿಗೆ ನೋಟಿಸ್ ನಲ್ಲಿ ಫಾರಂ ನಂಬರ್ 3 ನೀಡಿದ್ದು ಅದನ್ನ ಮರು ಪಡೆದು ಅನಂತರ ಪರಿಶೀಲಿಸಿ ಸಭೆ ಕರೆದು ತೀರ್ಮಾನಿಸಬೇಕು ಅಂತ ಒತ್ತಾಯಿಸಿದ್ರು. ಸರ್, ಈಗ ಆಗಿದ್ದಾಗ ಮುಂದೆ ಏನನ್ನ ಈಗ ಫಾರಂ ಕೊಡ್ಬೇಕಂತ ಕೇಳ್ರಿ ಕೂಡಿಸಪ್ಪ. ಮೀಟಿಂಗ್ನಾಗ ರೆಜಿಲೇಷನ್ ತಗೊಂಡು ಎಲ್ಲಾ ಸ್ಥಳ ಸದಸ್ಯರು ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ, ನೀವು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ, ಏನ್ ನಗರ ಯೋಜನೆ ಅಧಿಕಾರಿಗಳು ಕೊಟ್ಟಿದ್ದಾರಲ್ಲ ಅವ್ರನ್ನ ಕೂಡ ಕರೆಸಿ. ವ್ಯಾಪ್ತಿಯ ಸರ್ವೆ ನಂಬರ್ 651 ಇವತ್ತು ಏನು ಕಾಗದ ಪತ್ರಗಳಲ್ಲಿ ಮಾತ್ರ ಭೂ ಪರಿವರ್ತನೆ ಆಗಿದೆ ಅಂತ ದಾಖಲೆಗಳು ತೋರಿಸಿದೆ. ಇವತ್ತು ನೀವು ಮಾಧ್ಯಮದವ್ರು ಬಂದಿದ್ದೀರಿ ಇವತ್ತು ನೀವು ನೋಡಲಿಕ್ಕೆ ಇಲ್ಲಿ ಯಾವುದೇ ಭೂ ಪರಿವರ್ತನೆ ಆದ ಒಂದು ಸನ್ನಿವೇಶ ಕಾಣ್ತಾ ಇಲ್ಲ. ಯಾಕಂದ್ರೆ ಇದು ಅಕ್ರಮವಾಗಿ ಮಾಡ್ತಿರ್ತಕ್ಕಂಥ ಭೂ ಪರಿವರ್ತನೆ, ಯಾಕಂದರೆ ಇದಕ್ಕೆ ಸರಿಯಾದ ಲಿಂಕ್ ರೋಡ್ ಇಲ್ಲ. ಇವತ್ತು ನೀವು ಬಂದು ನೋಡಿದ್ರೆ ಪುರಸಭೆಯ ನಿಯಮಗಳಿಗೆ ಪ್ರಕಾರ ಇಲ್ಲಿ ರಸ್ತೆ ಇರಬೇಕು, ಚರಂಡಿ ಇರಬೇಕು, ಆಮೇಲೆ ಲೈಟ್ ವಿದ್ಯುತ್ ಸಂಪರ್ಕ ಇರಬೇಕು, ಆಮೇಲೆ ಪೈಪ್ ಲೈನ್ ವ್ಯವಸ್ಥೆ ಇರಬೇಕು, ಆಮೇಲೆ ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿರಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯ ಯಾವುದೇ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿಗೆಂದು ಯಾರೋ ಬಂಡವಾಳಶಾಹಿಗಳು ಹೇಳ್ತಾರಂತೇಳಿ ಅವ್ರ ಮಾತಿನ ಒಂದು ದೃಢ ನಿರ್ಧಾರ ಪ್ರಕಾರ ಇವತ್ತು ಎಲ್ಲ ಫಾರ್ಮ್ ನಂಬರ್ 344 ಫಾರ್ಮ್ ನಂಬರ್ 3 ಕೊಟ್ಟಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಭೂ ಪರಿವರ್ತನೆ ಮಾಡತಕ್ಕಂಥ ಅಧಿಕಾರಿಗಳಾಗಲಿ ಮತ್ತು ನಗರ ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾಗಲಿ ಇದರ ಬಗ್ಗೆ ತೀವ್ರವಾದ ಕ್ರಮ ತಗೊಂಡು ಇದನ್ನು ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕವಾದ ಒಂದು ಕ್ರಮ ತೆಗೆದುಕೊಳ್ಳಕ್ಕಂತೂ ನಾನು ತಾಲೂಕು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಆಗಿ ಮತ್ತು ಜನಪರ ಹೋರಾಟಗಾರರ ಪರವಾಗಿ ನಾನು ಈ ನನ್ನ ಒಂದು ಮಾತುಗಳು ಹೇಳ್ತಿದ್ದೇನೆ. ನಾವು ಇಲ್ಲಿ ಸೇರಿರ್ತಕ್ಕಂಥ ಪುರಸಭೆ ಸದಸ್ಯರೆಲ್ಲರೂ ಹೇಳುವುದೇನೆಂದರೆ, ಈ 600 ಸರ್ವೆ ನಂಬರ್ 651 2 42 ಫಾರ್ ನಂಬರ್ ಇಶ್ಯೂವನ್ನು ಮಾಡಿರ್ತಾರೆ, ಭೂ ಪರಿವರ್ತನೆ ಆಗಿದೆ ಅಂತಂದೇಳಿ. ಇದು ದಾಖಲೆಯಲ್ಲಿ ಮಾತ್ರ ಭೂ ಪರಿವರ್ತನೆ ಆಗಿದೆ, ಇಲ್ಲಿ ಸೈಟ್ನಲ್ಲಿ ನೋಡಿದರೆ ಯಾವುದೇ ರೀತಿ ಕಲ್ಲಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಯಾವುದೇ ರೀತಿ ಇಲ್ಲದೆ ಈ ಅಧಿಕಾರಿಗಳು ಯಾವುದೇ ಮಾರ್ಕ್ ಇಲ್ಲದೆ, ಬೌಂಡ್ರಿ ಫಿಕ್ಸ್ ಇಲ್ಲದೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಒಬ್ಬ ಬಂಡವಾಳಶಾಹಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅಂತಂದು ನಮ್ಮ ಅನಿಸಿಕೆ ಅನ್ನಿಸ್ತದೆ. ಇದರಿಂದ ಎಲ್ಲ ಮೇಲಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಾಗಲಿ, ನಗರಾಭಿವೃದ್ಧಿ ಅಧಿಕಾರಿಗಳಾಗಲಿ ಮತ್ತು ಈ ನಗರ ಪುರಸಭೆ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಏನಿದೆ ತಗೊಂಡು ಕಾನೂನು ರೀತಿಗೆ ಕ್ರಮ ಕೈಗೊಳ್ಳಬೇಕೆಂದು ಕೇಳ್ಕೊಳ್ತೀನಿ.
ಅನೀಫ್ ಸದಸ್ಯರು. ಹೌದಲ್ಲ ಸರ್, ಇವಾಗ ಪುರಸಭೆ ವ್ಯಾಪ್ತಿಯಲ್ಲಿ ಬಸವರಾಜಪ್ಪ ಬರೋ ಸೈಟಲ್ಲಿ 6051 ಸರ್ವೆ ನಂಬರಲ್ಲಿ ಇವಾಗ ನಂಬರ್ ಫಾರ್ಮ್ 3 ಏನು ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಒಂದು ಮಾಹಿತಿ ನಮ್ಮ ಗಮನಕ್ಕೆ ಬಂದಿದೆ. ಅಲ್ಲಿ ನಂಬರ್ 3 ಫಾರ್ಮ್ ರಿಸೀವ್ ಆಗಕ್ಕ ಅಲ್ಲಿ ಇರತಕ್ಕಂಥ ಒಂದು ಸೈಟ್ನಲ್ಲಿ ಮೂಲಭೂತ ಸೌಕರ್ಯಗಳು ಏನಿಲ್ಲ. ಇಲ್ದಂಗೆ ನಿಮ್ಮ ಅಧಿಕಾರಿಗಳು, ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕ ಅಧಿಕಾರಿಗಳು ನಂಬರ್ 3 ಫಾರ್ಮ್ ಯಾವುದು ಕೆ ರಿಸೀವ್ ಮಾಡಿರೋ ಅಂತ, ಇದು ಕಾನೂನು ಬಾಹಿರ ಅಲ್ಲ ಅಂತ. ಮೀಟಿಂಗ್ನಾಗ ಇಟ್ಟು ಅಪ್ರೂವ್ ಮಾಡಿ ಸೈಟ್ ಬಿಡುಗಡೆ ಮಾಡಿದ್ದಾರೆ. ಬಟ್ ಆದರೆ ಫಾರ್ಮ್ ಫೀಸು ಯಾವ ಏನೂ ಕೊಟ್ಟಿಲ್ಲ. ಅವರು ಸೈಟ್ ಎಲ್ಲ ಮಾರ್ಕಿಂಗ್ ಎಲ್ಲ ಆದಮೇಲೆ ಫಾರ್ಮ್ ಫೀಸ್ ಕೊಡ್ತಾರೆ ಸರ್. ಮೇಲ್ಗಡೆ ಆದೇಶ ಪತ್ರ ಬಂತಂದಮೇಲೆ ಅದರಲ್ಲಿ ಇವಾಗೆಲ್ಲ ಒಂದು ಬಾಡಿ ಮೀಟಿಂಗ್ನ ಕರೆದು ಎಲ್ಲ ಒಂದು ಸದಸ್ಯರ ಗಮನಕ್ಕೆ ತಗೊಂಡು ಎಲ್ಲ ಅಧಿಕಾರಿಗಳು ಬಂದು ಈಗ ಚರ್ಚೆ ಮಾಡಿ ಮತ್ತು ಅದನ್ನು ತಗೊಳಕ್ಕೆ ಬೇಡ, ತಗೊಳಕ್ಕೆ ಕರೆಯತೆ ಐತೆ ಇಲ್ಲ, ಅಲ್ಲಿ ತಗೊಳಕ್ಕೆ ಮೂಲಭೂತ ಸೌಕರ್ಯಗಳು ಐತೆ ಇಲ್ಲ ಅಂತೇಳ್ಬಿಟ್ಟು ಚರ್ಚೆ ಮಾಡಬೇಕು. ಆದರೂ ಕೂಡ ಯಾವುದೋ ಒಂದು ಯಾರ ಗಮನಕ್ಕೆ ಹೋಗಿಲ್ಲ ಅಂತೇಳ್ಬಿಟ್ಟು ಒಂದು ಆರೋಪ ಬರ್ತೀವಿ. ಅದ್ರ ಪ್ರಕಾರ ತಾವೇನು ಹೇಳ್ತೀವಿ ಈ ಬಗ್ಗೆ? ಆರೋಪಕ್ಕೆ ನಾವೇನು ಹೇಳುತ್ತೇವೆ? ಮುಂದೆ 40 ಸೈಟ್ ಅಲ್ಲ ಇದು. ಈಗ ನಾವು ಕಾನೂನು ಪ್ರಕಾರ ಮಾಡಿದ್ದೀವಿ. ಟೌನ್ ಪ್ಲಾನಿಗೆ ಅಪ್ರೂವ್ ಆದಮೇಲೆ ಮೀಟಿಂಗ್ನಾಗ ಇಟ್ಟಿದ್ದೀವಿ. ಮೀಟಿಂಗ್ನಾಗ ಅಪ್ರೂವ್ ಆದಮೇಲೆ ಫಾರ್ಮ್ ಫ್ರೀಗೆ ಎಲ್ಲ ರೆಡಿ ಇದೆ. ಈ ಸೈಟ್ ಕಲ್ಲುಗಳು ಹಾಕಿದ್ರಿಂದ ಫಾರ್ಮ್ ಫ್ರೀ ಕೊಡ್ತೀವಿ. ಅದೇ ಕಂಡು ಅಪ್ರೂವ್ ಸರ್. ಇವಾಗ ನಮ್ಮನ್ನು ಯಾವುದೇ ಒಂದು ಉದಾಹರಣೆಪ್ಪ ಅಂತಂದರೆ ಜನಸಾಮಾನ್ಯರಿಗೆ ಸೈಟ್ ಪ್ರಕಾರ ನಂಬರ್ 3 ಫಾರ್ಮ್ ರಿಸೀವ್ ಆಗಬೇಕಂತಂದ್ರೆ ಆ ಒಂದು ಸೈಟಲ್ಲಿ ಏನಿರ್ಬೇಕು ಸರ್? ಮೂಲಭೂತ ಸೌಕರ್ಯಗಳು ಏನಿರ್ಬೇಕು? ನೀರು ಇರಬೇಕು, ರಸ್ತೆ ಇರಬೇಕು, ಬೀದಿಗಳು ಇರಬೇಕು ಸರ್. ಇವಾಗ ಅಲ್ಲಿರ್ತಕ್ಕಂಥ 6051 ಸರ್ವೆ ನಂಬರಲ್ಲಿ ಆ ರೀತಿ ಯಾವುದೇ ರೀತಿ ಇಲ್ಲಲ್ಲ. ಆದರೂ ನಂಬರ್ ಫಾರ್ಮ್ ನಂಬರ್ 3 ರಿಸೀವ್ ಮಾಡಿದ್ರೆ ಅಂತ ಮತ್ತೆ ಅದು ಕಾನೂನು ಬೇರೆ 40% ರಿಲೀಸ್ ಮಾಡ್ತೀವಿ. ಅದನ್ನು 40% ರಿಲೀಸ್ ಮಾಡಿದ್ರೆ ಅವ್ರಿಗೆ ಅವ್ರೇ ಬಡಿಸ್ಕೊಂತೀನಿ ಕೇಸಿ. ನಮ್ಮಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಅವರು. ನಾವೇ ಅಭಿವೃದ್ಧಿ ನಾವು ಮುನ್ಸಿಪಾಲ್ಟಿ ಮಾಡ್ಬೇಕಂದ್ರೆ ಅವಾಗ ಇಷ್ಟು ಅಮೌಂಟ್ ಅವ್ರು ಕಟ್ಬೇಕಾಗತ್ತೆ ಅದನ್ನ. ಅವ್ರು ಇಲ್ಲಪ್ಪ ನಾವೇ ಅಪ್ರೂವ್ ಮಾಡ್ಕೊಂಡೇವು ಅಂದ್ರೆ 40% ರಿಲೀಸ್ ಮಾಡ್ಕೋಬೇಕು. ಅವ್ರ ಅಭಿವೃದ್ಧಿ ನೀರು, ಚರಂಡಿ, ಡ್ರೈನ್ಸ್, ಸ್ಟ್ರೀಟ್ ಲೈಟ್ಸ್ ಅವರೇ ಅಭಿವೃದ್ಧಿ ಮಾಡ್ಕೋಬೇಕು. ಅದ ಅಭಿವೃದ್ಧಿ ಮಾಡಿದ್ಮೇಲೆ ನಂತರ 40% ರಿಲೀಸ್ ಮಾಡ್ತೀವಿ ಅದನ್ನು. ನಿರ್ಜನ ಪ್ರದೇಶ ಸರ್. ಇವಾಗ ನಂಬರ್ 3 ಫಾರ್ಮ್ ಅಲ್ಲಿ ಆ ಕಡೆ ಆಪ್ಷನ್ಗ ನಂಬರ್ 3 ಫಾರ್ಮ್ ನಾವು ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರಿ, ಮತ್ತೆ ಇವಾಗ ನೋಡೋದು ಅವ್ರು ರಿಸೀವ್ ಮಾಡಿದೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಪ್ರಕಾರ ನಂಬರ್ 3 ಫಾರ್ಮ್ ಏನು ರಿಸೀವ್ ಆಗಿಲ್ಲ ಅಲ್ಲಿ? ಅಲ್ಲಿ ರಿಸೀವ್ ಆದ್ರೆ ಕೂಡ ಆಲ್ರೆಡಿ ಅಲ್ಲಿ ಕಾನೂನು ಪ್ರಕಾರ ನೀವು ಮಾಡಿರಲ್ಲ, ಏನು ಬೇಕು ನೀವು ಅದ್ರ ಪ್ರಕಾರ ಮಾಡಿದ್ರಿ. ಮಾತ್ರ ಕೊಟ್ಟಿಲ್ಲ, ನಾವು ಮಾತ್ರ ಕೊಟ್ಟಿಲ್ಲ. ನಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು. ಅವ್ರೇನಾದ್ರೆ ಕಲ್ಗೆಲ್ಲ ಹಾಕೊಂಡಿದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರ ಕಲ್ ಹಾಕಿದ ಮೇಲೆ ಅವ್ರು ಯಾವ ಕಲ್ ಹಾಕಿದ್ರೆ ಅವ್ರು ಕೊಡ್ತೀವಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರಿ ಸರ್. ಯಾವಾಗ ಯಾವ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಮಾಡಬೇಕಾಗ್ತದೆ ಸರ್? ಬೇರೆ ಅಲ್ಲ ಸರ್, ನೀವು ಕರ್ನಾಟಕ ನೀವು ಇಂಚ್ ಇಂಚಕ್ಕೂ ಪ್ರತಿಯೊಂದು ನೋಡ್ತಿರ್ತೀವಿ, ಸ್ಟಡಿ ಮಾಡ್ತಿರ್ತೀವಿ. ಬೇರೆ ಇದೇ ಆ ಥರ ಟೈಪ್ ಬೇರೆ ವಿಚಾರ. ಅಲ್ಲಿ ಸ್ಪಾಟಿಗೆ ಹೋಗಿಲ್ಲ ಮಾತು ಕೇಳಿ ಬರ್ತಿದ್ದಾರೆ, ಅದ್ರ ಬಗ್ಗೆ ನೀವು ಹೇಳ್ತೀರಿ ಸರ್? ಇಲ್ಲಿ ನಮ್ಮಲ್ಲಿ ಏನಾದ್ರೆ ಖಾತಾ ಈಗ 40% ಬಿಡುಗಡೆ ಮಾಡಿದ ಮೇಲೆ ಆ ಖಾತಾ ಮಾಡಿದ ಆದೇಶಕ್ಕೆ ಬಂದ ಮೇಲೆ ನಾವು ಅಲ್ಲಿ ಬಿಡುಗಡೆ ಮಾಡ್ಬೇಕಾಗತ್ತೆ. ಅಲ್ಲಿ ಯಾರು ಮಾಡ್ಬೇಕು ಅಂತಾರೆ? ಫಸ್ಟ್ ಇಂಜಿನಿಯರ್ಸ್ ಇವಾಗ ಪಾತ್ರ ಬೇರೆ ಇರ್ತಾರೆ ಅಂತ ಹೇಳ್ತಿಲ್ಲ ನಿಮಗೆ. ನಾನು ಇಂಜಿನಿಯರ್ ಪಾತ್ರ ಏನಂದ್ರೆ ಫಸ್ಟ್ ಅವ್ರು ಇಂಜಿನಿಯರ್ ಹೋಗಿಸಿ ಅಲ್ಲಿರ್ತಕ್ಕಂಥ 40% ಈಗ 40% ಬಿಡುಗಡೆ ಮಾಡ್ಬೇಕಾಗತ್ತೆ. ಆ 40% ಬಿಡುಗಡೆ ಮಾಡಿದ ಮೇಲೆ ಆ 40%ಗೆ ಆದೇಶ ನಮ್ಗೆ ಕೊಟ್ಟಿದ್ಮೇಲೆ ನಾವು ಆದೇಶ ಕೊಡ್ಬೇಕಾಗತ್ತೆ. ಇದೇ ಅಡಿಯಲ್ಲೇ ಇಂಥ ಕಾಮಗಾರಿಗಳಾಗಲಿ ಇಂಥ ಸೈಟ್ ಬಂದರೆ ಪ್ರತಿಯೊಂದು ಟೇಪ್ ತಗೊಂಡು ಇಂಚ್ ಇಂಚ್ ಅಳತೆ ಮಾಡೋಕೆ ಇಂಚ್ ಇಂಚ್ ಅಳತೆ ಮಾಡೋದು ಬೇರೆ ಆಗುತ್ತೆ. ಇದು ಲೇಔಟ್ ಅಪ್ರೂವ್ ಕೊಡುವ ಲೇಔಟ್ ಪ್ರಕಾರ ನಾವು ಅಪ್ರೂವ್ ಕೊಡ್ಬೇಕಾಗಿದೆ ಸರ್. ಇವಾಗ ಆಯ್ತು ಸರ್, ಇವಾಗ ಲೇಔಟ್ ಅಪ್ರೂವಲ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ನಿಯಮಗಳೇನಿದೆ ಸರ್? ನಿಯಮಗಳಂತ ನಮ್ಮಲ್ಲಿ ಜಿಲ್ ಮೀಟಿಂಗಲ್ಲಿ ಅಪ್ರೂವ್ ತೊಗೋಬೇಕಾದ್ರೆ ಎಲ್ಲರೂ ಕೂಡ ಅಪ್ರೂವ್ ಒಳಗಿಸಿ ಆರ್ಡಿ ತೊಗೊಂಡಿದ್ವಿ. ನಾವು ಅಪ್ರೂವ್ ಕಾಪಿ ತೊಗೊಂಡಿದ್ವಿ. ಅಪ್ರೂವ್ ಕಾಪಿ ತೊಗೊಂಡಿಸಿ ಇರ್ತಕ್ಕಂಥ 104 ಆರ್ಡಿ ಇಂಜಿನಿಯರ್ ಸರ್ವೆ ಮಾಡಿಸಿ 104 ಆರ್ಡಿ ಅದು ಬಂದಿರ್ತಕ್ಕಂಥ 40% ಬಿಡುಗಡೆ ಮಾಡ್ಬೇಕಾಗತ್ತೆ. ಆ 40% ಬಿಡುಗಡೆ ಮಾಡಿದ ಮೇಲೆ ಅದನ್ನು ಆದೇಶ ಕೊಟ್ಟರು ಇಂಜಿನಿಯರ್ಗಳು. ಅದರಿಂದ ಆ ಆದೇಶ ನಮ್ಮ ಕಂದಾಯ ಇಲಾಖೆ ಬಂದ ಮೇಲೆ ಆ ಆದೇಶ ತೊಗೊಂಡಿದ್ದು ನಮ್ಮ ಕಂದಾಯ ಇಲಾಖೆಯಲ್ಲಿ ಅವರಿಂದ ಮತ್ತೆ ಲೇಔಟ್ ಕಾಪಿ ಇಂಜಿನಿಯರ್ ಕಾಪಿ ತೊಗೊಂಡಿಸಿ ಆತ ಮುಗ್ತೀವಿ ನಾವು ಸರ್. ಇವಾಗ ಮೇಲಧಿಕಾರಿ ಕಡೆಯಿಂದ ನಿಮಗೆ ಆ ಒಂದು ಅಪ್ರೂವಲ್ ಕೊಡೋಕೆ ನಿಮ್ಗೆ ಏನು ಆದೇಶ ಬಂದಿದೆ ಸ್ವಲ್ಪ ಅದನ್ನ ಸ್ವಲ್ಪ ನಮಗೆ ಕೊಟ್ಟರೆ? ಅವರು ಆದೇಶ ನಿಮ್ಮ ಕಂದಾಯ ಆಫೀಸಿಗೆ ಬಂದಿರತಕ್ಕಂಥ ಮುನ್ಸಿಪಾಲ್ಟಿ ಬಂದಿರತಕ್ಕಂಥ ಸ್ವಲ್ಪ ಪ್ರತಿಗಳು ಅದು ನಮಗೆ ಸ್ವಲ್ಪ ಕೊಟ್ಟರೆ ಅನುಕೂಲ ಆದ ಸ್ವಲ್ಪ. ಈಗ ಮೇಲಧಿಕಾರಿಗಳ ಗಮನದಲ್ಲಿ ಇಟ್ಟು ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಮೇಲಧಿಕಾರಿಗಳ ಮುಖ ಕಮ್ಮಂತ ಕೊಡ್ತೀರಾ ಸರ್? ನಿಮ್ಮ ಹೆಸರು ಸರ್? ಮೈ ಬಿ ಪಾಸ್ ಸರ್.